ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಅಕ್ಕಿ ಪಾಯಸ ಮಾಡುವಂತಹ ರೆಸಿಪಿನ ತೊಗೊಂಡು ಬಂದಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ಅಷ್ಟೇ ಕೀರು ಅಂತ ಸಹ ಕರೀತಾರೆ ಹಬ್ಬಗಳಲ್ಲಿ ಎಲ್ಲ ಮಾಡ್ಕೊಳ್ಬೋದು ಮತ್ತು ದೇವ್ರ ಪೂಜೆಗೂ ಸಹ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಮಾಡೋಕ್ಕೆ ಬೇಕಾಗಿರೋಂತಹ ಪದಾರ್ಥಗಳು ಒಂದು ಲೀಟ್ರು ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬಿನ ಅಂಶ ಜಾಸ್ತಿ ಇರೋವಂಥ ಹಾಲು ತೊಗೊಂಡ್ರೆ ತುಂಬ ಒಳ್ಳೆಯದು ಇದಕ್ಕೆ ಹಾಗೆ ಬಾಸುಮತಿ ಅಕ್ಕಿ ಕಾಲು ಕಪ್ ತೊಗೊಂಡಿದ್ದೀನಿ ನಾವು ಮಾಮೂಲಿ ಅನ್ನ ಮಾಡೋ ಅಕ್ಕಿನೂ ಸಹ ಉಪಯೋಗಿಸ್ಕೊಳ್ಬೋದು ಈ ಅಕ್ಕಿನ ಚೆನ್ನಾಗಿ ಎರಡೆರಡು ಸಲ ತೊಳೆದುಬಿಟ್ಟು ಒಂದು ಅರ್ಧ ಗಂಟೆ ನೆನೆಸ್ಕೊಂಬಿಡೋಣ ಸಕ್ಕರೆ ಒಂದು ಅರ್ಧ ಕಪ್ಪು ಏಲಕ್ಕಿ ಪುಡಿ ಒಂದು ಎರಡು ಕೇಸರಿ ದಳಗಳು ಒಂದು ಚಿಟಿಕೆ ಬಾದಾಮಿ ಚೂರುಗಳು ಒಂದು ಸ್ವಲ್ಪ ಗೋಡಂಬಿ ಚೂರು ಒಂದು ಸ್ವಲ್ಪ ಒಣ ದ್ರಾಕ್ಷಿ ಒಂದು ಸ್ವಲ್ಪ ಪಿಸ್ತಾ ಒಂದು ಸ್ವಲ್ಪ ತುಪ್ಪ ಒಂದು ಟೀ ಸ್ಪೂನು ಇವಿಷ್ಟು ಸಾಮಗ್ರಿಗಳು ಮೊದಲು ಒಂದು ದಪ್ಪ ತಳದ್ದು ಪಾತ್ರೆ ಅಥವಾ ಬಾಣಲೆ ತೊಗೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಈ ಥರ ನೀರು ಹಾಕಿದರೆ ಹಾಲು ತಳ ಕಚ್ಕೊಳ್ಳಲ್ಲ ಆಮೇಲೆ ಆ ಪಾತ್ರೆಗೆ ಈ ಹಾಲನ್ನು ಹಾಕ್ಕೊಳ್ಳೋಣ ಈ ಹಾಲು ಹಾಕ್ಬಿಟ್ಟು ಇದನ್ನ ಮಧ್ಯಮ ಊರಿನಲ್ಲಿ ಕೈ ಆಡ್ತಾ ಇರಬೇಕು ಈ ಹಾಲೆಲ್ಲ ಕುದಿ ಬರಬೇಕು ಈ ಥರ ಹಾಲು ಕುದಿ ಬಂದಾಗ ನಾವು ನೆನೆಸಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ಇದಕ್ಕೆ ಈ ಅಕ್ಕಿನೂ ಅಷ್ಟೇ ಸೇರಿಸ್ಬಿಟ್ಟು ಮಧ್ಯ ಮಧ್ಯ ಕೈ ಆಡ್ತಾ ಇರ್ಬೇಕು ಆವಾಗ ಅವಾಗ ಮಧ್ಯಮ ಊರಿನಲ್ಲೇ ಕೈ ಆಡ್ಕೊಳ್ಬೇಕು ಈ ಹಾಲಲ್ಲಿ ಅಕ್ಕಿ ಬೇಯಬೇಕು ಎಲ್ಲ ಮೃದುವಾಗಿ ಈ ಥರ ಬೇಯಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ಈ ಥರ ಅಕ್ಕಿಯೆಲ್ಲ ಬೆಂದಮೇಲೆ ಸಕ್ಕರೆನ ಇದಕ್ಕೆ ಸೇರಿಸ್ಕೊಳ್ಳೋಣ ತುಂಬ ಸುಲಭವಾದಂಥ ರೆಸಿಪಿ ಇದು ಸಕ್ಕರೆ ಸೇರಿಸ್ಬಿಟ್ಟು ಮಧ್ಯ ಮಧ್ಯ ಕೈ ಆಡ್ಕೊಳ್ತಾ ಇರಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಮತ್ತು ಸಹ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ ಹಾಗೇ ಕೇಸರಿ ದಾಳಗಳನ್ನು ಸಹ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಪಕ್ಕ ಇಟ್ಕೊಳ್ಳೋಣ ಈಗ ಒಂದು ಚಿಕ್ಕ ಬಾಣಲೆಗೆ ತುಪ್ಪ ಹಾಕ್ಕೊಳ್ಳೋಣ ನಾವು ಇಟ್ಕೊಂಡಿದ್ದು ತುಪ್ಪಕ್ಕಾದಮೇಲೆ ಬಾದಾಮಿ ಚೂರು ಮತ್ತು ಗೋಡಂಬಿ ಚೂರನ್ನ ಸೇರಿಸ್ಕೊಳ್ಳೋಣ ಇವೆರಡನ್ನೂ ಒಂದು ಸ್ವಲ್ಪ ಕೈ ಆಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಹಾಕ್ತಿರ ಕೂಡ ಮಾಡ್ಬೋದು ಇದು ಆಪ್ಷನಲ್ಲು ಆಮೇಲೆ ಒಣ ದ್ರಾಕ್ಷಿ ಸೇರಿಸ್ಕೊಳ್ಳೋಣ ಹಾಗೆ ಪಿಸ್ತಾ ಚೂರುಗಳನ್ನು ಸಹ ಸೇರಿಸ್ಕೊಳ್ಳೋಣ ಎಲ್ಲದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ಇದನ್ನು ಈ ಪಾಯಸಕ್ಕೆ ಸೇರಿಸ್ಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಈ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು ಹಾಕ್ದಿರೂ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಆಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಮುಚ್ಚಿಟ್ಬಿಡಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ಇದೆಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಅಡ್ಜಸ್ಟ್ ಆಗಿರುತ್ತೆ ನೋಡಿ ಈ ಥರ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈ ಒಂದು ಅಕ್ಕಿ ಪಾಯಸ ಮಾಡುವಂತಹ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು